ನಮಸ್ಕಾರ ಫ್ರೆಂಡ್ಸ್, ನಾಗವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಮೈ ಕಿಚನ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಕ್ಯಾಪ್ಸಿಕಮ್ ಬಳಸಿ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಕ್ಯಾಪ್ಸಿಕಮು 1/2 kg ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಗೋಡಂಬಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಟೇಸ್ಟ್ಗೆ ಹಾಕ್ಕೊಳ್ಳಿ. 1 ಕೊಬ್ಬರಿ ತುರಿ 1 ಕಪ್ ತೊಗೊಂಡಿದ್ದೀನಿ. ನಿಂಬೆಹಣ್ಣು 1/2 ತೊಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಟೊಮೆಟೊ ಹಣ್ಣು 4 ಮೀಡಿಯಮ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲ ಪೌಡರ್ಸು, ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಖಾರಕ್ಕೆ 1-3 ಸ್ಪೂನ್ಸ್ ತೊಗೊಂಡಿದ್ದೀನಿ. ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಧನಿಯಾ ಪುಡಿ 2 ಸ್ಪೂನು, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವಾಂಗಿಬಾತ್ ಮಸಾಲ ಪುಡಿ ತೊಗೊಂಡಿದ್ದೀನಿ. ಇದೊಂದು 4 ದೊಡ್ಡ ಚಮಚದಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಈ ಮಸಾಲ ಪುಡಿನ ನೋಡಿಕೊಂಡು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡೋದಿದ್ರೆ ಕಮ್ಮಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕೋಬೋದು ನೀವು. ಇಲ್ಲಿ ಚಿಲ್ಲಿ ಪೌಡರು, ವಾಂಗಿಬಾತ್ ಪೌಡರು ಎರಡೂ ಬಳಸ್ತಾ ಇದ್ದೀನಿ. ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಒಗ್ಗರಣೆಗೆ 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಕಾದಿದ ನಂತರ ಸಾಸಿವೆ 1/2 ಸ್ಪೂನ್ ಹಾಕ್ಕೋತೀನಿ. ಗೋಡಂಬಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕ್ಯಾಪ್ಸಿಕಮ್ ಸೇರಿಸ್ಕೋತೀನಿ. ಒಂದು 2 ನಿಮಿಷ ಬೇಯಲಿ. ಆವಾಗವಾಗ ತಿರುಗಿಸ್ತಾ ಇರಬೇಕು ನೋಡಿ. ಈ ಥರ ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಅದು ಕಟ್ಟಾಗಬೇಕು. ಇವಾಗ ಈ ಟೊಮೆಟೋನ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ 2 ಸ್ಪೂನು, ಚಿಲ್ಲಿ ಪೌಡರು 3 ಸ್ಪೂನು, ಉಪ್ಪು ಹಾಕ್ತೀನಿ. ಮತ್ತು ಇದು ಟೊಮೆಟೊ ಸ್ವಲ್ಪ ಮೆತ್ತಿಗೆ ಬೇಯೋವರೆಗೂ ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸೋಣ. ನೋಡಿ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಒಂದು 1/2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಒಣಗಿದ ಕೊಬ್ಬರಿ 2 ಸ್ಪೂನ್ ಹಾಕ್ಕೊಡ್ತೀನಿ ಸಾಕು. ಈ ನಿಂಬೆಹಣ್ಣನ್ನು ನಾನು ಇದಕ್ಕೆ ಹಾಕ್ತಾಯಿಲ್ಲ, ರೈಸ್ ಕಲಸೋವಾಗ ನಿಂಬೆಹಣ್ಣನ್ನು ಹಾಕ್ಕೋತೀನಿ. ನೋಡಿ ಮಸಾಲ ರೆಡಿ ಆಯಿತು. ನಾನು ಇಲ್ಲಿ ಮೊದಲೇ ಅನ್ನ ಮಾಡಿಟ್ಕೊಂಬಿಟ್ಟಿದ್ದೀನಿ ನೋಡಿ. 1 ಗ್ಲಾಸ್ ಅಕ್ಕಿಗೆ 1.5 ನೋಡಿ, 1.5 ಒಂಚೂರು ಜಾಸ್ತಿ, 1.75 ನೀರು ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.75 ನೀರು ಹಾಕಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಗೊಜ್ಜು, ಯಾಕಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಈ ಗೊಜ್ಜನ್ನ ಹಾಕಿ ಕಲಸ್ಕೊಳ್ಳಿ. ನೋಡಿ ಒಣ ಕೊಬ್ಬರಿ ಸ್ವಲ್ಪ ಉಳಿಸ್ಕೊಂಡಿದ್ನಲ್ವ. ಇವಾಗ ಇದಕ್ಕೆ ಇಷ್ಟು ಅನ್ನ ಅಳತೆಗೆ 1/2 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಸೋಣ. ಕ್ಯಾಪ್ಸಿಕಮ್ ರೈಸ್ ಬಾತು ರೆಡಿ ಆಗಿದೆ.